ಸ್ಟೂಡೆಂಟ್ಸ್, ಈಗ ಇನ್ನೊಂದು ಕ್ವಶನ್ ಇದೆ ರಾಯಲ್ಟಿ ನಲ್ಲಿ 5 ಮಾರ್ಕ್ಸ್ ಅಥವಾ 6 ಮಾರ್ಕ್ಸ್ ಗೆ. ಫಸ್ಟ್ ಕ್ವಶನ್ ಒಂದು ಬರ್ತೀನಿ ನೋಡ್ಬಿಡಿ. ದಿ ಕರ್ನಾಟಕ ಮಿನರಲ್ಸ್ ಲಿಮಿಟೆಡ್ ಅಕ್ವೈರ್ಡ್ ಲೀಸ್ ಫ್ರಮ್ ಎ ಲ್ಯಾಂಡ್ ಲಾರ್ಡ್ ಫಾರ್ ದ ಪರ್ಪಸ್ ಆಫ್ ಎಕ್ಸ್ಟ್ರಾಕ್ಟಿಂಗ್ ಓರ್. ಇಟ್ ವಾಸ್ ಅಗ್ರೀಡ್ ದಟ್ ದ ಕಂಪನಿ ಶುಡ್ ಪೇ 12 ರುಪೀಸ್ ಪರ್ ಟನ್ ಆಫ್ ದ ಓರ್ ರೇಸ್ ಸಬ್ಜೆಕ್ಟ್ ಟು ಎ ಮಿನಿಮಮ್ ರೆಂಟ್ ಆಫ್ 36,000 ಇನ್ ಎ ಇಯರ್. And the short workings could be recouped in the first 3 years. The output raised for the first 4 years was given. Niga, namge first 4 years alli yest yest kotidane ant helidre, first year 1750, second year 2750, third year 3750, and fourth year 4750 kotidane. Correct? ರಾಯಲ್ಟಿ ಒಂದು ಟನ್ ಗೆ 12 ರುಪೀಸ್ ಅಂತ ಹೇಳ್ತಾ ಇದ್ದಾನೆ. ಈಗ ಬೇಗನೆ ಮಾಡಬೇಕು, ನಾನು ಹೇಳ್ಬೇಕು. 1750 × 12 ಮಾಡಿದ್ರೆ ಎಷ್ಟು? 21,000. ಹಾಗೆ 2750 × 12 ಮಾಡಿದ್ರೆ ಎಷ್ಟು? 33,000. 3750 × 12 ಮಾಡಿದ್ರೆ 4750 × 12 57,000. ಈಗ ಮಿನಿಮಮ್ ರೆಂಟ್ ಪ್ರತಿ ವರ್ಷ ಎಷ್ಟು ಕೊಡ್ತೀವಿ ಅಂತ ಹೇಳಿದೀವಿ? 36,000 ಕೊಡ್ತೀವಿ ಅಂತ ಹೇಳಿದ್ವಿ. ಕರೆಕ್ಟಾ? ಸೊ 36,000 ಕರೆಕ್ಟೇನಾ? ಈಗ ನೀನೇ ಹೇಳು, ನನಗೆ ನೀನೇ ಹೇಳಬೇಕು. ಶಾರ್ಟ್ ವರ್ಕಿಂಗ್ಸ್ ಫಸ್ಟ್ ಇಯರ್ ಎಷ್ಟು ಬಂದಿದ್ಯಪ್ಪ? 15,000 ಫಸ್ಟ್ ಇಯರ್ ಬಂದಿದೆ. ಅಲ್ಲಿಗೆ ಎಕ್ಸೆಸ್ ಏನಿರಲ್ಲ, ಶಾರ್ಟ್ ವರ್ಕಿಂಗ್ಸ್ ರಿಕವರಿ ಆಗೋದಿಲ್ಲ, ನಾಟ್ ರಿಕವರ್ಡ್ ಏನು ಬರೋದಿಲ್ಲ. ಹಾಗಾದ್ರೆ ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆ? 36,000 ಜಾಸ್ತಿ ಇದೆ. ಪಕ್ಕಾ 36,000 ರುಪೀಸ್ ಲ್ಯಾಂಡ್ ಲಾರ್ಡ್ ಗೆ ಕೊಡ್ಲೇಬೇಕು. ಕರೆಕ್ಟಾ? ಲ್ಯಾಂಡ್ ಲಾರ್ಡ್ ಗೆ 36,000 ಕೊಟ್ರೆ ಮೈನಿಂಗ್ ಕಂಪನಿಗೆ 15,000 ರುಪೀಸ್ ಶಾರ್ಟೇಜ್ ಬರ್ತಾ ಇದೆ. ಕರೆಕ್ಟಾ? ಆಮೇಲೆ ಇಲ್ಲಿ 3,000 ಶಾರ್ಟ್ ವರ್ಕಿಂಗ್ಸ್ ಬರ್ತಾ ಇದೆ. ಇಲ್ಲೂ ಏನಿಲ್ಲ, ಇಲ್ಲೂ ಏನಿಲ್ಲ, ಇಲ್ಲೂ ಏನಿಲ್ಲ. ಆದ್ರೆ ಎಷ್ಟು ಕೊಡ್ಬೇಕು ಲ್ಯಾಂಡ್ ಲಾರ್ಡ್ ಗೆ? 36,000 ಕೊಡ್ಲೇಬೇಕು. ಕರೆಕ್ಟಾ? ಈಗ ಫಸ್ಟ್ 2 ಇಯರ್ಸ್ ಅಲ್ಲಿ ನಮ್ಗೆ ಶಾರ್ಟ್ ವರ್ಕಿಂಗ್ಸ್ 18,000 ರುಪೀಸ್ ಶಾರ್ಟ್ ವರ್ಕಿಂಗ್ಸ್ ಬಂದಿದೆ. ಈಗ ಥರ್ಡ್ ಇಯರ್ ನೋಡೋಣ. ಥರ್ಡ್ ಇಯರ್ ನೋಡಿದ್ರೆ ನಮ್ಗೆ ರಾಯಲ್ಟಿನೇ ಜಾಸ್ತಿ ಬರ್ತಾ ಇದೆ ಮಿನಿಮಮ್ ರೆಂಟ್ಗಿಂತ. ಎಷ್ಟು ಜಾಸ್ತಿ ಬರ್ತಾ ಇದೆ? 9,000 ಜಾಸ್ತಿ ಬರ್ತಾ ಇದೆ. ಕರೆಕ್ಟಾ? ಒಂದ್ ನಿಮಿಷ ನೋಡಿ. ಈಗ 45,000 ಕೊಡ್ಬೇಕು ಲ್ಯಾಂಡ್ ಲಾರ್ಡ್ ಗೆ. ಆದ್ರೆ ಲ್ಯಾಂಡ್ ಲಾರ್ಡ್ ಮೈನಿಂಗ್ ಕಂಪನಿಗೆ ಏನಂತ ಪ್ರಾಮಿಸ್ ಮಾಡಿದ್ದಾನೆ? ನಿನಗೇನಾದ್ರೂ ಶಾರ್ಟ್ ವರ್ಕಿಂಗ್ಸ್ ಬಂದ್ರೆ ಅದನ್ನ ಫಸ್ಟ್ 3 ವರ್ಷದ ಒಳಗಡೆ, ಫಸ್ಟ್ 3 ಇಯರ್ಸ್, ವಿತಿನ್ 3 ಇಯರ್ಸ್ ಅಲ್ಲಿ ನಿನ್ಗೆ ಆಗಿರೋ ಶಾರ್ಟ್ ವರ್ಕಿಂಗ್ಸ್ ಅನ್ನ ನನಗೆ ಕೊಡೋ ಎಕ್ಸೆಸ್ ಅಲ್ಲಿ ರಿಕವರಿ ಮಾಡ್ಕೋ ಅಂತ ಹೇಳಿದ್ದಾನೆ. ಹಾಗಾದ್ರೆ ರಿಕವರಿ ಮಾಡ್ಕೊಳ್ಳೋಣ ಅಂದ್ರೆ ಇಲ್ಲಿ 18,000 ಇದೆ, ಎಕ್ಸೆಸ್ ಬರೀ 9,000 ಇದೆ. ಹಾಗಾದ್ರೆ ಎಷ್ಟು ರಿಕವರಿ ಮಾಡ್ಕೋಬಹುದು? 9,000 ಮಾಡ್ಕೋಬಹುದು. ವೆರಿ ಗುಡ್, ಕರೆಕ್ಟ್ ಆನ್ಸರ್. 9,000, ವೆರಿ ವೆರಿ ಗುಡ್. ಹಾಗಾದ್ರೆ 18,000 ಅಲ್ಲಿ 9,000 ನ ರಿಕವರಿ ಮಾಡ್ಕೊಂಡ್ವಿ, ಇನ್ನೆಷ್ಟು ಮಾಡ್ಕೊಳಕ್ ಆಗಲ್ಲ? ಇನ್ನೆಷ್ಟು ಮಾಡ್ಕೊಳಕ್ ಆಗಲ್ಲ? 18 ಅಲ್ಲಿ 9 ಹೋದ್ರೆ ಮತ್ತೆ 9. ಹಾಗಾದ್ರೆ 9,000 ನ ರಿಕವರಿ ಮಾಡ್ಕೊಳಕ್ ಆಗಲ್ಲ. ಆಗ ಮೈನಿಂಗ್ ಕಂಪನಿಗೆ ಅಬ್ಸಲ್ಯೂಟ್ ಲಾಸ್ ಎಷ್ಟಾಗುತ್ತಪ್ಪ ಅಂದ್ರೆ 9,000 ಲಾಸ್. ಅವನಿಗೆ ಈ 2 ವರ್ಷದಲ್ಲಿ ಲ್ಯಾಂಡ್ ಲಾರ್ಡ್ ಇಂದ ಅವನಿಗೆ 9,000 ಲಾಸ್ ಆಗಿದೆ. ಯಾಕೆಂದ್ರೆ ಮಿನಿಮಮ್ ರೆಂಟ್ ಜಾಸ್ತಿ ಕೊಟ್ಟಿದ್ದಾನೆ. ರಾಯಲ್ಟಿ ಕೊಡೋದಕ್ಕಿಂತಲೂ ಮಿನಿಮಮ್ ರೆಂಟೇ ಜಾಸ್ತಿ ಕೊಡೋದ್ರಿಂದ ಅವನಿಗೆ 9,000 ರುಪೀಸ್ ಆಕ್ಚುಲ್ ಲಾಸ್ ಆಗಿದೆ. ಅರ್ಥ ಆಗ್ತಿದೆಯಾ? ಈಗ ಈಗ ನೆಕ್ಸ್ಟ್ 4th ಇಯರ್ಗೆ ನಮಗೆ ಎಕ್ಸೆಸ್ ಇದ್ರೂ ಕೂಡ, ಕರೆಕ್ಟಾ, ಎಕ್ಸೆಸ್ 21,000 ಇದ್ರೂ ಕೂಡ ನಾವು, ಸಾರಿ, ಎಕ್ಸೆಸ್ 21,000 ಇದ್ರೂ ಕೂಡ ನಾವು ರಿಕವರಿನ ಮಾಡ್ಕೊಳಕ್ ಆಗಲ್ಲ, ನಾಟ್ ರಿಕವರ್ಡ್ ಗಳು ಆಗಲ್ಲ. ಬರೀ 3 ಇಯರ್ಸ್ ಗೆ ಕೊಟ್ರು. ಈಗ ಥರ್ಡ್ ಇಯರ್ ಅಲ್ಲಿ 45 ಕೊಡ್ಬೇಕಾಗಿತ್ತು. ಆದ್ರೆ ಲ್ಯಾಂಡ್ ಲಾರ್ಡ್ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ರಿಕವರಿ ಮಾಡ್ಕೊಳಕ್ಕೆ. ಸೊ 45,000 − 9,000 ಅಂದ್ರೆ ವಿ ಕ್ಯಾನ್ ಪೇ 36,000. ನೆಕ್ಸ್ಟ್ ಇನ್ ದ 4th ಇಯರ್ 57,000 ಕೊಡಬೇಕು. ರಿಕವರಿ ಏನು ಪರ್ಮಿಷನ್ ಕೊಟ್ಟಿರಲಿಲ್ಲ. ಸೊ ದೇರ್ ಫೋರ್ ವಿ ವಿಲ್ ಪೇ 57,000 ರುಪೀಸ್ ಟು ದ ಲಾಸ್ಟ್. ಈಗ ನಾವು ಲ್ಯಾಂಡ್ ಲಾರ್ಡ್ ಏನಪ್ಪಾ ಹೇಳಿದ್ವಿ, ಲ್ಯಾಂಡ್ ಲಾರ್ಡ್ ನಮ್ಗೆ ಏನ್ ಹೇಳಿದ್ದ, 3 ವರ್ಷದ ಒಳಗಡೆ ಏನಾದ್ರೂ
ಎಕ್ಸಸ್ ನಾನು ಕೊಡಬೇಕಾಗಿರೋದು ಏನಾದ್ರೂ ಎಕ್ಸಸ್ ಬಂದ್ರೆ ಇಲ್ಲಿ ನೋಡ ಎಕ್ಸಸ್ ಎಷ್ಟು ಬಂದಿದೆ 45,000 ಬಂದಿದೆ ಆಕ್ಚುಲಿ 36 ಮಿನಿಮಮ್ ರೆಂಟ್ ಪ್ರಾಮಿಸ್ ಮಾಡಿರೋದು ಆದ್ರೆ ಎಷ್ಟು ಕೊಡಬೇಕಾಗಿರೋದು 45 ಕೊಡಬೇಕು ಅವಾಗ ಲ್ಯಾಂಡ್ ಲಾರ್ಡ್ ಏನಂತ 3 ವರ್ಷದೊಳಗೆ ನಿಮ್ಮ ಟೈಮ್ ಕೊಡ್ತೀನಿ ನನಗೆ ಏನಾದ್ರೂ 36 ಗಿಂತಲೂ ಜಾಸ್ತಿ ಕೊಡಬೇಕಾದ್ರೆ ಆ ಅಮೌಂಟ್ ಅನ್ನ ನೀನು ರಿಕವರಿ ಮಾಡ್ಕೊ ಅಂತ ಹೇಳಿದ್ದ ಹೌದಾ ಸೋ ಹಾಗಾದ್ರೆ 36 ಗಿಂತಲೂ 9000 ಜಾಸ್ತಿ ಕೊಡ್ತಾ ಇದ್ರೆ ಕೊಡಬೇಕಾಗಿದೆ ಲ್ಯಾಂಡ್ ಲಾರ್ಡ್ ಗೆ ಹೌದಾ ಅದನ್ನ ನಾವು ರಿಕವರಿ ಮಾಡ್ಕೊಂಡಿದ್ದೀವಿ ಈ 9000 ಖಂಡಿತ ರಿಕವರಿ ಮಾಡ್ಕೊಳ್ಳಕ ಆಗಲ್ಲ ಯಾಕೆಂದ್ರೆ ಲ್ಯಾಂಡ್ ಲಾರ್ಡ್ ಹೇಳಿರೋದು 3 ವರ್ಷಕ್ಕೆ ಅಷ್ಟೇ ಅರ್ಥ ಆಯ್ತಾ ಸಪೋಸ್ 4 ವರ್ಷಕ್ಕೆ ಅಂತ ಹೇಳಿದ್ರೆ ಇಲ್ಲಿ 21000 ಎಕ್ಸ್ಟ್ರಾ ಇತ್ತು ಇನ್ನು 9000 ರಿಕವರಿ ಮಾಡ್ಕೊಂಡ್ಬಿಡ್ತಾ ಇದ್ವಿ ಅವಾಗ ಇಲ್ಲಿ ಏನು ಬರ್ತಾ ಇರ್ಲಿಲ್ಲ ಅರ್ಥ ಆಯ್ತಾ ಇಷ್ಟೇ ಏನೇನು ಇಲ್ಲ ಇದರಲ್ಲಿ 6 ಮಾರ್ಕ್ಸ್ 5 ಮಾರ್ಕ್ಸ್ ಕಣ್ಣು ಮುಚ್ಕೊಂಡು ಬರುತ್ತೆ ಓಕೆನಾ ಸರ್ ಕಣ್ಣು ಮುಚ್ಕೊಂಡು ಬರೆಯಕ್ಕಾಗಲ್ಲ ತರಲೆ